ಎಸ್, ಅಪಘಾತಗಳ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಳೆದ 24 ಗಂಟೆಯ ಅವಧಿಯಲ್ಲಿ ಎರಡು ಪ್ರತ್ಯೇಕ ಅಪಘಾತಗಳಲ್ಲಿ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾವುಗಳು ಸಂಭವಿಸಿದ್ದಾವೆ. 21 ವರ್ಷದ ಅರುಣ್ ಬೆಳಗ್ಗೆ ಸಾವನ್ನಪ್ಪಿದ್ರೆ ಸಂಜೆ ಕರಿಯಪ್ಪ ಸಾವನ್ನಪ್ಪಿದ್ದಾರೆ. ಸೊ ಇಂತಹ ಒಂದು ದುರ್ಘಟನೆಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ. ಇದು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ, ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿ ಅಂತಂದಾಗ ಅಲ್ಲಲ್ಲಿ ಕೂಡು ರಸ್ತೆಗಳಿದ್ದಾವೆ. ಸೊ ಇದರಲ್ಲಿ ರಸ್ತೆ ವಿಭಜಕಗಳಾಗಬಹುದು ಅಥವಾ ಹಿಮ್ಮೂರಿ ಟರ್ನಿಂಗ್ಗಳಾಗಬಹುದು. ಸೊ ಎಲ್ಲೋ ಒಂದು ಕಡೆ ಯೂಟರ್ನ್ ತೆಗೆದುಕೊಳ್ಬೇಕಾದ್ರೆ ಗಮನಿಸದೆ ಇಂತಹ ಘಟನೆಗಳು ನಡೆದು ಹೋಗಿದ್ದಾವೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಕಳೆದ 24 ಗಂಟೆ ಅವಧಿಯಲ್ಲಿ ಇಬ್ಬರು ಪ್ರತ್ಯೇಕ ರಸ್ತೆ ಅಪಘಾತಗಳಲ್ಲಿ ಸಾವನ್ನಪ್ಪಿದ್ದಾರೆ. ಅದು ಎಂತಹ ಅಪಘಾತಗಳು ಅಂತಂದರೆ ಒಂದು ರೀತಿಯ ಹೃದಯ ವಿದ್ರಾವಕ ನಡೆದಿರುವಂತಹ ಅಪಘಾತಗಳು. ಸೊ ಅಲ್ಲಿ ದಾಬಸ್ಪೇಟೆಯ ದೊಡ್ಡಬಳ್ಳಾಪುರ ರಸ್ತೆ, ಅದು ಈಗ ಇನ್ನೂ ನಿರ್ಮಾಣ ಆಗ್ತಾ ಇದೆ. ದೊಡ್ಡಬಳ್ಳಾಪುರ ರಸ್ತೆಗೆ ಚತುಷ್ಪಥ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಆ ಭಾಗದಲ್ಲಿ ನಡೆದಿರುವಂಥ ಒಂದು ಘಟನೆ ನಿನ್ನೆ ಬೆಳಗ್ಗೆ. ಅರುಣ್, 21 ವರ್ಷದ ಅರುಣ್, ಏರ್ಟೆಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅರುಣ್ ಸಾವನ್ನಪ್ಪಿದ್ರೆ ಸಂಜೆ ಕರಿಯಪ್ಪ ಅನ್ನೋರು ಗೊಲ್ರಹಟ್ಟಿ ನಿವಾಸಿ, ಚಂದನ ಹೊಸಗಳಿ ಗೊಲ್ರಹಟ್ಟಿ ನಿವಾಸಿ, ಇವರು ಕೂಡ ಸಾವನ್ನಪ್ಪಿದ್ದಾರೆ. ರಸ್ತೆ ದಾಟ್ತಾ ಇರಬೇಕಾದ್ರೆ ಕರಿಯಪ್ಪನವರು ಕಂಟೈನರ್ ಹರಿದು ಸಾವನ್ನಪ್ಪಿದ್ದಾರೆ. ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತ ಶವದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡೂ ಪ್ರಕರಣಗಳು ದಾಖಲಾಗಿರುವಂಥದ್ದು. ರಸ್ತೆ ಅಗಲೀಕರಣ ಒಂದು ನಡೀತಾ ಇದೆ, ಆದರೆ ಇನ್ನೊಂದು ಕಡೆ ಯಾವುದೇ ರೀತಿಯಾದಂತಹ ಒಂದು ಸಿಗ್ನಲ್ ಅಲ್ಲಿ ಇಲ್ಲದೇ ಇರುವಂಥದ್ದು. ಕಾಮಗಾರಿ ನಡೀತಾ ಇದೆ ಅಂದಾಗ ಅಲ್ಲಿ ವಾಹನ ಸಂಚರಿಸೋರಿಗೆ, ವಾಹನದಲ್ಲಿ ಸಂಚಾರ ಮಾಡೋರಿಗೆ ಒಂದು ರೀತಿಯ ಎಚ್ಚರಿಕೆಯ ನೋಟಿಸ್ ಬೋರ್ಡ್ಗಳಿರ್ತವೆ ಅಥವಾ ರಿಫ್ಲೆಕ್ಟರ್ಗಳನ್ನು ಹಾಕಿರ್ತಾರೆ. ಇದು ಯಾವುದೂ ಮಾನದಂಡಗಳು ಇಲ್ಲದೆ, ಇದ್ಯಾವುದೂ ಸೂಚನಾ ಫಲಕಗಳನ್ನು ಹಾಕದೆ ಅಲ್ಲಿ ತಂಪಾಡಿಗೆ ತಾವು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಅಲ್ಲಿ ಸಡನ್ನಾಗಿ ಬಂದಂತಹ ವಾಹನ ಸವಾರರಿಗೆ ಏನು ನಡೀತಾ ಇದೆ, ಅಲ್ಲಿ ರಸ್ತೆ ಇದೆಯಾ ಇಲ್ವಾ ಏನು ಗೊತ್ತಾಗಲ್ಲ, ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಇದು ನಡೀತಾ ಇರುವಂತಹ ಘಟನೆಯಲ್ಲಿ ದೇವನಹಳ್ಳಿ ರಸ್ತೆ ಕಾಮಗಾರಿ ನಡೀತಾ ಇದೆ ದಾಬಸ್ಪೇಟೆಯಿಂದ. ಯಾವುದೇ ಅಲ್ಲಿ ಸೂಚನಾ ಫಲಕ ಇಲ್ಲ, ಸುರಕ್ಷತಾ ಕ್ರಮ ಇಲ್ಲ. ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿರೋದೇನೆ ಇಂತಹ ಸಾವುಗಳಿಗೆ, ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅಂತ ಅಲ್ಲಿನ ಗ್ರಾಮಸ್ಥರು, ಸ್ಥಳೀಯರು ಆರೋಪ ಮಾಡ್ತಾರೆ. ಎರಡು ಘಟನೆ ದೊಡ್ಡಬಳ್ಳಾಪುರ ರಸ್ತೆ ಮತ್ತು ದಾಬಸ್ಪೇಟೆ ರಸ್ತೆಯಲ್ಲಿ ನಡೆದಿರುವಂಥದ್ದು. ನಿನ್ನೆ ಒಂದೇ ದಿನ ನಡೆದಿರುವಂಥ ಘಟನೆ ಇದು. ನಿನ್ನೆ ಸಾಯಂಕಾಲ 6 ಗಂಟೆಯಲ್ಲಿ ದೊಡ್ಡಬಳ್ಳಾಪುರ ಮತ್ತು ದಾಬಸ್ಪೇಟೆ ರಸ್ತೆಯಲ್ಲಿ, ಹೊಸ ನಿರ್ಮಾಣವಾಗಿರ್ತಕ್ಕಂಥ ರಸ್ತೆಯಲ್ಲಿ ಒಬ್ಬ ಕೇವಲ ಒಂದು ಟೀ ಮಾರ್ಕೊಂಡಿದ್ದಂಥ ಹುಡುಗ, ಹೊಸಳ್ಳಿ ಆದಿ ಹೊಸಳ್ಳಿ ಹುಡುಗ ಎಂತ ಅಲ್ಲ, ಅವನ ಹೆಸರು ಬಿಲ್ಡಿಂಗ್ ಕೋಟೆ ಹೊಸಳ್ಳಿ ಅರುಣ ಅನ್ನೋನು ಶಿವಂಗಿ ಸರ್ಕಲ್ ಅಲ್ಲಿ ಟೀಮ್ ಹಾಕೊಂಡು ಬಡತನದಿಂದ
ಬಂತಂಥ ಮಗ 21 ವರ್ಷದ ಹುಡುಗ. ಈ ಹೈವೇರು ದೊಡ್ಡಬಳ್ಳಾಪುರ ಕಾಂಟ್ರಾಕ್ಟ್ರ್ಗಳು ದೊಡ್ಡಬಳ್ಳಾಪುರ ಮತ್ತು ಸೋಮಪುರ ಜೋಡ ರಸ್ತೆ ಮಾಡ್ತಕ್ಕಂಥ ಅವರ ಒಂದು ನಿರ್ಲಕ್ಷ್ಯತನೆಯಿಂದ ಬೇಜವಾಬ್ದಾರಿತನದಿಂದ ಕಾಂಟ್ರಾಕ್ಟ್ರು ಅಷ್ಟೇ, ಸರ್ಕಾರನೂ ಅಷ್ಟೇ, ಅಂಥ ಇಂಜಿನಿಯರ್ಗಳು ಅಷ್ಟೇ. ಒಂದು ಇಲ್ಲಿ ಸಾವಿರಾರು ಗಾಡಿಗಳ ಓಡಾಡ್ತಾ ಇರ್ತವೆ, ಹಂಸು ಅಲ್ಲಲ್ಲಿ ಹಂಸ ಹಾಕಿದರೆ ಇವತ್ತು ಒಂದು ಜೀವ ಬಹಳ ಪ್ರಾಣಾಪಾಯದಿಂದ ಉಳಿಯೋದು. ಇವತ್ತು ಆ ಬಡ ಕುಟುಂಬಕ್ಕೆ ಯಾರು ಸರ್ಕಾರವೇ ಹೊಣೆ ಅಂತೇಳಿ ನಾವು ಇವತ್ತಿನ ದಿವಸ ಸರ್ಕಾರ ಕಾಂಟ್ರಾಕ್ಟ್ರೇ ಹೊಣೆ ಅಂತೇಳಿ ನಾವು ಇಲ್ಲಿ ನೂರಾರು ಜನ ಸಾವಿರಾರು ಜನ ರಾತ್ರಿ ಜನಸಂಖ್ಯೆ ಸೇರಿತ್ತು. ಅದರಿಂದ ಒಂದು ದೈರ್ಘ್ಯವಾಯಿತು. ಅದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ದೊಡ್ಡಬಳ್ಳಾಪುರ ಮತ್ತು ಡಾಬಸ್ಪೇಟೆ ಡಾಬಸ್ಪೇಟೆ ಆ ರೋಡ್ನಲ್ಲಿ ಆಗಿರೋದು, ಡಾಬಸ್ಪೇಟೆ ಊರೊಳಗಡೆ ಆ ಕಡೆ ರೋಡ್ನಲ್ಲಿ ಆಗಿರೋದು ಮಾರಮ್ಮನ ದೇವಸ್ಥಾನದ ಹತ್ರ ಈ ಹಂಸನ್ನು ಒಂದು ಹಾಕಿಲ್ಲ. ಈಗಲಾದರೂ ಮುಂದೆ ಹಾಕಿ ನೂರಾರು ಜನ ಪ್ರಾಣನ ಉಳಿಸ್ಲಿ. ಜಾಸ್ತಿಯವೆ ಪಂಚಾಯತಿಯವರು ಅದನ್ನು ತೆರವು ಮಾಡಿ ಅವರಿಗೆ ಅಂಗಡಿಯವರಿಗೆ ಬಡವ ಕುಟುಂಬ ಅವರೇ ಅವ್ರಿಗೆ ಬೇರೆ ಕಡೆ ಅವರಿಗೆ ಜಾಗ ಮಾಡಿಕೊಡ್ಬೇಕು ಅಂಗಡಿ ಇವರಿಗೆ ಅಂತ ಹೇಳಿ ನಾನು ಈ ಸೋಮಪುರ ಪಂಚಾಯತಿಯವ್ರಿಗೂ ಮತ್ತು ಈ ಕಾಂಟ್ರಾಕ್ಟ್ದಾರರಿಗೂ ಗುತ್ತಿಗೆದಾರರಿಗೂ ನಾನು ಬಹಳ ಒಂದು ಕಷ್ಟ ದುಃಖದಿಂದ ನಾನು ಹೇಳಕ್ಕೆ ಬಯಸ್ತಾ. ಎಸ್, ಕಳೆದ 24 ಗಂಟೆಯಲ್ಲಿ ಒಂದೇ ರಸ್ತೆಯಲ್ಲಿ ನಡೆದಿರುವಂತಹ 2 ಪ್ರತ್ಯೇಕ ಅಪಘಾತಗಳು, 2 ಸಾವುಗಳು. ಯಾರು ಹೊಣೆಯದಕ್ಕೆ, ಯಾರ ಜವಾಬ್ದಾರಿ? ಸೊ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ಇದ್ದಾರೆ. ಶ್ರೀಧರ್, ನಿನ್ನೆ ನಡೆದಂತಹ ಘಟನೆ ಇದು ಪದೇ ಪದೇ ಮರುಕಳಿಸ್ತಾ ಇದೆ. ಇದು ನಿನ್ನೆ ಒಂದಿನ ನಡೆದಿರುವಂಥದ್ದಲ್ಲ, ಪದೇ ಪದೇ ಇಂಥದ್ದಾಗ್ತಾ ಇದೆ. ಅಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದ್ದರೂ ಕೂಡ ಯಾಕೆ ಅದರ ನಿಯಮವನ್ನು ಪಾಲಿಸಲಾಗ್ತಾ ಇಲ್ಲ? ಸೂಚನಾ ಫಲಕ ಇಲ್ಲ, ಸುರಕ್ಷತಾ ಕ್ರಮ ಇಲ್ಲ, ಇದ್ದಕ್ಕಿದ್ದ ಹಾಗೆ ಜನರ ಪ್ರಾಣ ತೆಗೆಯೋದಕ್ಕೆ ಈ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಹೇಗೆ ಅಂತ? ಹೌದು ಗುರುಪ್ರಸಾದ್, ಏನಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆ, ದೇವನಹಳ್ಳಿ ರಸ್ತೆ, ಈ ರಸ್ತೆನ ಅಗಲೀಕರಣ ಮಾಡುವ ಉದ್ದೇಶದಿಂದ ಹಲವಾರು ದಿನಗಳಿಂದ ಈ ರಸ್ತೆ ಕಾಮಗಾರಿ ನಡೀತಾ ಇದೆ. ಈ ಒಂದು ಕಾಮಗಾರಿನಲ್ಲಿ ನಿನ್ನೆ ಬೆಳಿಗ್ಗೆ ಅರುಣ್ ನನ್ನ 21 ವರ್ಷದ ಯುವಕ ಪಲ್ಸರ್ ಬೈಕ್ ನಲ್ಲಿ ಹೋಗ್ತಾ ಇದ್ದಂತ ಟೈಮಲ್ಲಿ ಮೃತಪಟ್ಟರೆ, ಅದೇ ದಿನ ಸಂಜೆ ಅಂದ್ರೆ ಸೂತಕದ ಛಾಯೆ ಮಾಸದಿಂದ ಮುಂಚೆನೆ ಆ ಕರಿಯಪ್ಪ ಅಂತ 52 ವರ್ಷ ಅಂದ್ರೆ ಪಾದಾಚಾರಿ ಅಲ್ಲೇನೋ ಕೆಲವೊಂದು ಐಟಮ್ಗಳನ್ನ ತಗೊಂಡು ರಸ್ತೆನಲ್ಲಿ ನಡ್ಕೊಂಡ್ಬರ ಟೈಮಲ್ಲಿ ಕಂಟೈನರ್ ಒಂದು ಅಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಹೋಗ್ತಾ ಇದ್ದಂತ ಕಂಟೈನರ್ ಮೇಲರಿದು ಆ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ ಗುರುಪ್ರಸಾದ್. ಈ ಒಂದು ಮೃತದೇಹವನ್ನ ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ. ಆ ಒಂದು ಜನಸಂದಣಿ ಮತ್ತೆ ಸಾರ್ವಜನಿಕರ ಆಕ್ರೋಶ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ರೀತಿ ಸೂಚನಾ ಫಲಕವನ್ನು ಅಳವಡಿಸುತ್ತೆ ಮತ್ತೆ ಯಾವುದೇ ರೀತಿ ಸರ್ಕಲ್ನಲ್ಲಿ ಸಿಗ್ನಲ್ ಇಲ್ದಲೇ ಇರೋದ್ರಿಂದ ಈ ಒಂದು ಅವಘಡಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿನ ಪೊಲೀಸ್ ಇಲಾಖೆ ಆಗಿರ್ಬೋದು, ಸ್ಥಳೀಯ ಗ್ರಾಮ ಪಂಚಾಯತಿ ಆಗಿರ್ಬೋದು, ಎಲ್ಲಾ ಅಧಿಕಾರಿಗಳು ನಿದ್ದೆನಲ್ಲಿದ್ದಾರೆ. ಅದರಿಂದ ಈ ಸ್ಥಳೀಯರ ಅಮಾಯಕರ ಪ್ರಾಣಗಳು ಹೋಗ್ತಾ ಇದೆ ಅನ್ನೋದು ಆರೋಪ ಆಗಿದೆ ಗುರುಪ್ರಸಾದ್. ಆ ಒಂದು ನಿಟ್ಟಿನಲ್ಲೇ ಏನ್ ಮಾಡಿದ್ದಾರೆ, ಇವಾಗ ವಾಹಿನಿಗಳಲ್ಲೆಲ್ಲ ಸುದ್ದಿ ಪ್ರಸಾರ ಆಗ್ತಾ ಇದ್ದಂಗೆ ಆ ನ್ಯಾಷನಲ್ ಹೈವೇ ಅವರು ಕೂಡ ಅಲ್ಲಲ್ಲೇ ಹಂಪ್ಸ್ಗಳನ್ನ ಹಾಕಿ ಡಿವೈಡರ್ಗಳನ್ನ ಕ್ಲೋಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಗ್ರಾಮ ಪಂಚಾಯತಿಯವರು ಕೂಡ ಸ್ಥಳೀಯ ರಸ್ತೆ ಸುತ್ತಮುತ್ತ ಇರೋ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಲು ಮುಂದಾಗಿದ್ದಾರೆ ಗುರುಪ್ರಸಾದ್. ಓಕೆ, ಸೊ ಈಗ ಇತ್ತೀಚೆಗೆ ಅದು ಕಾಮಗಾರಿ ಆರಂಭ ಆಗಿರೋ ಸುಮಾರು 1-1.5 ತಿಂಗಳಾಗಿರಬಹುದು, ಯಾಕೆ ಇದರ ಬಗ್ಗೆ ಸುರಕ್ಷತಾ ಕ್ರಮ ಇಲ್ಲ? ಮತ್ತು ಜನಗಳಿಗೆ ಏನಲ್ಲಿ ಡಿವಿಯೇಟ್ ಆಗುತ್ತೆ ದೊಡ್ಡಬಳ್ಳಾಪುರ ಕಡೆ ರಸ್ತೆ, ಸೊ ಆ ಒಂದು ವಿಭಜಕಕ್ಕಾಗಲಿ ಸೂಚನಾ ಫಲಕ ಮತ್ತು ತಾತ್ಕಾಲಿಕವಾಗಿ ಒಂದು ಸಿಗ್ನಲ್ಗಳನ್ನಾದರೂ ಹಾಕಬಹುದಾಗಿತ್ತು, ಯಾಕೆ ಅದನ್ನು ಮಾಡಿಲ್ಲ ಅಂತ? ಹೌದು ಗುರುಪ್ರಸಾದ್, ಈ ರಸ್ತೆ ಕಾಮಗಾರಿ ಮಾಡ್ತಾ ಇರೋಂತ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಸೂಚನಾ ಫಲಕ ಆಗಿರ್ಬೋದು, ಡಿವೈಡರ್ಗಳನ್ನ ಕ್ಲೋಸ್ ಮಾಡೋದಾಗಿರ್ಬೋದು, ಹಂಪ್ಸ್ಗಳನ್ನ ಹಾಕೋದಾಗಿರ್ಬೋದು, ಅಂದ್ರೆ ಯಾವುದೇ ರೀತಿ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳದಲೇನೆ ರಾತ್ರಿ ಆಗಲು ಕೂಡ ರಸ್ತೆ ಕಾಮಗಾರಿ ನಡೆಸ್ತಾ ಇದ್ದಾರೆ. ಇವಾಗ ಏನಾಗಿದೆ ಅಂದ್ರೆ ಹೊಸ ರಸ್ತೆ ಆಗಿರೋ ಉದ್ದೇಶದಿಂದ ಅಂದ್ರೆ ಸೀದಾ ಒಂದೇ ಟೈಪ್ ನಲ್ಲಿ ರಸ್ತೆ ಇರೋದ್ರಿಂದ ಹೆವಿ ಸ್ಪೀಡ್ ನಲ್ಲಿ ಕಂಟೈನರ್ ಆಗಿರ್ಬೋದು, ಗಾಡಿಗಳಾಗಿರ್ಬೋದು ಹೆವಿ ಸ್ಪೀಡ್ ನಲ್ಲಿ ಹೋಗ್ತಾ ಇರೋದ್ರಿಂದ ಈ ಒಂದು ಅವಘಡಕ್ಕೆ ಕಾರಣ ಆಗಿದೆ. ಇದರಿಂದ ಎಚ್ಚೆತ್ತ ಆಡಳಿತ ಸದ್ಯದಲ್ಲೇ ಇವಾಗ ಬೆಳಿಗ್ಗೆಯಿಂದನೇ ಈ ಒಂದು ಕಾರ್ಯಗಳಿಗೆ ಮುಂದಾಗಿದ್ದಾರೆ ಗುರುಪ್ರಸಾದ್. ಓಕೆ, ಈಗ ನಿನ್ನೆ 21 ವರ್ಷದ ಅರುಣ್ ಏರ್ಟೆಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹುಡುಗ ಮತ್ತು ಸಂಜೆ 52 ವರ್ಷದ ಕರಿಯಪ್ಪ, 2 ಕುಟುಂಬಗಳು ಅವರನ್ನ ಕಳ್ಕೊಂಡಿದ್ದಾವೆ. ಸೊ ಇದಕ್ಕೆ ಯಾರು ಜವಾಬ್ದಾರಿ ಆಗಿದ್ರೆ, ಆ ಕುಟುಂಬಗಳಿಗೆ ಹೊಣೆ ಯಾರು ಅಂತ? ಹೌದು ಗುರುಪ್ರಸಾದ್, ಇಲ್ಲಿನ ಸ್ಥಳೀಯ ನಿವಾಸಿಗಳು ಅಂದ್ರೆ ಏರ್ಟೆಲ್ ನಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಿರಣ್ ಆಗಿ ಅರುಣ್ ಆಗಿರ್ಬೋದು ಮತ್ತೆ ಸಂಜೆನೆ ಕರಿಯಪ್ಪ ಆಗಿರ್ಬೋದು ಅಂದ್ರೆ ಆ ಪಕ್ಕದ ಗ್ರಾಮದ ನಿವಾಸಿ, ಅಲ್ಲಿಂದ ಏನೋ ತರಕಾರಿ ವ್ಯಾಪಾರ ತಗೊಂಡು ಮನೆಗೆ ತೆರಳುತ್ತಿದ್ದಂತ ಸಮಯದಲ್ಲಿ ಅಂದ್ರೆ ಸಂಜೆ 5 ಗಂಟೆ ಟೈಮ್ ನಲ್ಲಿ ಈ ಒಂದು ರೀತಿ ಅವಘಡ ಸಂಭವಿಸಿದೆ.
ಇದರಿಂದ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿ ಆ ಅಧಿಕಾರಿಗಳನ್ನ ತರಾಟೆಗೆ ಕೂಡ ತಗೊಂಡ್ರು. ಆ ಒಂದು ನಿಟ್ಟಿನಲ್ಲಿ ಇವಾಗ ಎಲ್ಲಾ ಕ್ರಮಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ, ಮತ್ತೆ ಈ ರೀತಿ ಘಟನೆ ಮರುಕಳಿಸದಂಗೆ ಎಚ್ಚರ ವಹಿಸ್ತಾ ಇದ್ದಾರೆ ಗುರುತು ಸರ್. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ. ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ರಿ ಕುಟುಂಬಸ್ಥರ ಆಕ್ರಂದನ ಹೇಗಿದೆ ಅನ್ನುವಂಥದ್ದನ್ನು. 21 ವರ್ಷದ ಹುಡುಗಾರಿ, ಯಾರಿಗೆ ತಾನೇ ದುಃಖ ಆಗಲ್ಲ. 52 ವರ್ಷದ ಮನೆಯ ಹಿರಿಯ, ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತದ್ದಂತಹ ಹಿರಿಯ, ತರಕಾರಿ ತೆಗೆದುಕೊಂಡು ಬಂದು ವ್ಯಾಪಾರಕ್ಕೆ ಅಂತ ಬಂದಿದ್ದಂಥ ಸಂದರ್ಭದಲ್ಲಿ ಈ ಘಟನೆ ಆಗೋದ್ರೆ, ಸೊ ಮನೆಯವ್ರಿಗೆ ಏನು ಅನ್ನಿಸ್ಬೇಕು? ಇಡೀ ಮನೆಯನ್ನು ಸಾಕ್ತಾ ಇದ್ದಂತಹ ಆ ವ್ಯಕ್ತಿ ಇನ್ನು ಇಲ್ಲ ಅಂತಂದಾಗ, ಯಾವುದೊಂದು ಇಂಥ ರಸ್ತೆ ಅಪಘಾತದಲ್ಲಿ ಈ ರೀತಿ ಆಯಿತು ಅಂತಂದಾಗ ಎಷ್ಟು ದುಃಖ ಆಗ್ತಾ ಇದೆ. ಸೊ ಮತ್ತು ಅಲ್ಲಿ ಅರುಣ್ 21 ವರ್ಷದ ಇನ್ನೂ ಕೂಡ ಪ್ರಪಂಚವನ್ನು ಸರಿಯಾಗಿ ನೋಡಿದಂತಹ ಹುಡುಗ, ಏರ್ಟೆಲ್ ಕಂಪ್ನಿಯಲ್ಲಿ ಈಗ ತಾನೇ ಕೆಲಸ ಸಿಕ್ಕಿತ್ತು, ಆತ ನಮ್ಮ ಮನೆಯವ್ರಿಗೆ ನಾನು ಊರುಗೋಲಾಗಿರ್ತೀನಿ ಅಂತ ಹೊಸದಾಗಿ ಕನಸನ್ನು ಹೊತ್ಕೊಂಡು ಬಂದಂಥವನು. ಈ ಥರ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ಅಲ್ಲಿನ ರಸ್ತೆ ಕಾಮಗಾರಿ ಏನು ನಡೀತಾ ಇದೆ, ಅಲ್ಲಿನ ಬೇಜವಾಬ್ದಾರಿ ಇದಕ್ಕೆ ಬಲಿಯಾಗಿದ್ದಾರೆ ಅಂತಂದರೆ ಇದಕ್ಕೆ ನೇರ ಜವಾಬ್ದಾರಿ ಅವರೇ ಆಗ್ತಾರೆ. ಮತ್ತು ಸಾರ್ವಜನಿಕರು ಕೂಡ ಅಷ್ಟೇ, ರಸ್ತೆಯ ಮೇಲೆ ವಾಹನದಲ್ಲಿ ಹೋಗ್ತಾ ಇರಬೇಕಾದ್ರೆ ಮೈಯೆಲ್ಲ ಕೂಡ ಕಣ್ಣಾಗಿರಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಬೇರೆಯವರು ಹೇಗೆ ಬರ್ತಾರೋ ಏನೋ ಗೊತ್ತಿರಲ್ಲ, ನಾವು ಸರಿಯಾಗಿ ಹೋಗುವಂತಹ ದಾರಿಯಲ್ಲಿ, ಹೋಗುವಂತಹ ಸಿಗ್ನಲ್ಗಳಲ್ಲಿ, ಸಿಗ್ನಲ್ಗಳಲ್ಲದೆ ಬೇರೆ ಕಡೆ ನುಗ್ಗುವಂಥದ್ದು ಬೇಡ. ಸಡನ್ನಾಗಿ ನಾವು ಒಂದು ನಿಮಿಷ ಉಳಿಸೋಕೆ ಹೋಗಿ ಜೀವವನ್ನೇ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಸೊ ಇಂತಹ ಘಟನೆಗಳು ಆಗುವುದು ಬೇಡ ನೋಡಿ 24 ಗಂಟೆಯಲ್ಲಿ. ಅದು ಆ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಇಂತಹ ಅಪಘಾತಗಳು, ಅವಘಡಗಳು ನಡೀತಾ ಇರುತ್ತೆ. ಒಂದು ನಾಯಿ ಅಡ್ಡ ಬರುತ್ತೆ, ಇನ್ನೆಲ್ಲೋ ಒಂದು ಹಸು ಎಮ್ಮೆ ಅಡ್ಡ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಎಷ್ಟೋ ಜನ ಬ್ರೇಕ್ ಫೇಲ್ ಆಗಿ ಬೇರೆ ಬೇರೆ ಕಡೆ ವಾಹನಗಳನ್ನು ನುಗ್ಗಿಸಿರುವಂಥದ್ದನ್ನು ನೋಡಿರ್ತೀರಿ. ಮತ್ತು ಬೇಜವಾಬ್ದಾರಿ, ಇನ್ನೆಲ್ಲೋ ಪಕ್ಕದಲ್ಲಿ ವಾಹನ ನಿಲ್ಲಿಸಿರ್ತಾರೆ, ಮುಂದೆ ಏನು ಬರ್ತಾ ಇದೆ ಕಾಣೋದಿಲ್ಲ, ಮತ್ತು ಎಚ್ಚರ ತಪ್ಪಿ ಅನೇಕ ಅವಘಡಗಳು ನಡೆದಿದ್ದಾವೆ. ದಯವಿಟ್ಟು ಇಂಥದ್ದಾಗೋದು ಬೇಡ. ಅದರಲ್ಲೂ ಈಗಂತೂ ವೆಹಿಕಲ್ಸ್ ಜಾಸ್ತಿ ಆಗಿರೋದ್ರಿಂದ ಪ್ರಪಂಚ ಬೆಳೀತಾ ಇದೆ. ಸರಕು ತೆಗೆದುಕೊಂಡು ಹೋಗುವಂಥ ವಾಹನಗಳಾಗಿರಬಹುದು, ಜನರನ್ನು ತುಂಬಿಕೊಂಡು ಹೋಗುವಂತಹ ಬಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ವೆಹಿಕಲ್ಸ್ ಜಾಸ್ತಿ. ಒಂದು ಕಡೆ ಮನೆಯವರಿಗೆ ವಾಹನ ಕೊಡಿಸೋದಕ್ಕೆ ಭಯ ಆಗುತ್ತೆ, ಹೊರಗಡೆ ಹೋದವರು ಸುರಕ್ಷಿತವಾಗಿ ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಬರ್ತಾರಾ ಅನ್ನೋಂಥ ಭಯ ಅನುಮಾನ ಎಲ್ಲರನ್ನೂ ಕೂಡ ಕಾಡುತ್ತೆ. ದಯವಿಟ್ಟು ನೀವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಮನೆಯವರು ಕಾಯ್ತಾ ಇರ್ತಾರೆ, ಇನ್ನೊಂದು ಕುಟುಂಬಕ್ಕೆ ನಾವು ಇದ್ದೀವಿ ಅನ್ನೋದನ್ನು ಪ್ರಜ್ಞೆ ಮನಸ್ಸಿನಲ್ಲಿ ಯಾವಾಗಲೂ ಜಾಗರೂಕವಾಗಿರಲಿ. ಮತ್ತು ರಸ್ತೆ ನಿಯಮಗಳನ್ನು ಪಾಲಿಸಲೇಬೇಕು, ರಸ್ತೆ ನಿಯಮಗಳನ್ನು ಪಾಲಿಸದೇ ಹೊರತು ಇಂತಹ ಅವಘಡಗಳಿಗೆ ಹೆಚ್ಚಾಗಿ ನಾವೇ ದಾರಿ ಮಾಡಿಕೊಟ್ಟಾಗುತ್ತೆ. ಮತ್ತು ಸುರಕ್ಷತಾ ಕ್ರಮಗಳನ್ನು, ನೀವು ಟೂ ವೀಲರಲ್ಲಿ ಹೋಗ್ತಾ ಇದ್ದೀರಿ ಅಂತಂದರೆ ISI ಮಾರ್ಕ್ ಇರುವಂತಹ ಹೆಲ್ಮೆಟ್ಟನ್ನು ಧರಿಸಲೇಬೇಕು. ಮತ್ತು ಇನ್ನೂ ಏನು ಸುರಕ್ಷತಾ ಕ್ರಮಗಳಿದ್ದಾವೆ ಅದನ್ನು ದಯವಿಟ್ಟು ಪಾಲಿಸಿ. ಯಾರು ಕೂಡ ಹಾಗೆ ಸುಖ ಸುಮ್ಮನೆ ಇಲ್ಲೇ ಹೋಗಿ ಬರ್ತೀನಲ್ವಾ ಅಂತ ಹೇಳಿ ಇಲ್ಲಿ ಹೋಗೋದಕ್ಕೆ ಯಾಕೆ ನನಗೆ ಹೆಲ್ಮೆಟ್ಟು ಅಂತ ಉಡಾಫೆ ಅಥವಾ ನಿರ್ಲಕ್ಷ್ಯ ಮಾಡಬೇಡಿ. ಯಾರೂ ಕೂಡ ನಮ್ಮ ಜೊತೆ ಇರೋದಿಲ್ಲ, ಸತ್ತ ಮೇಲೆ ಯಾರೂ ಕೂಡ ಬರೋದಿಲ್ಲ. ಅಯ್ಯೋ ಅನ್ಬಹುದಷ್ಟೇ, ಹೀಗಾಗಬಾರ್ದಾಗಿತ್ತು ಅನ್ಬಹುದಷ್ಟೇ, ಆದರೆ ಆ ಒಂದು ಲಾಸ್ ಇದೆಯಲ್ಲ, ಆ ಕಳೆದುಕೊಂಡಂತಹ ನೋವಿಗೆ ಕುಟುಂಬಸ್ಥರು ಮಾತ್ರ ನೋವನ್ನು ಭರಿಸಬೇಕಾಗುತ್ತೆ, ಬೇರಿನ್ಯಾರೂ ಅಲ್ಲ. ಮತ್ತು ಆ ಜೀವ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಇನ್ಯಾರೂ ಕೂಡ ಈ ರೀತಿಯಾದಂತಹ ಅವಘಡಗಳಿಗೆ ಎಡೆ ಮಾಡಿಕೊಡಬೇಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.